ಟೆಕ್ನಾಲಜಿ ನಮಗೆಲ್ಲ ಗೊತ್ತೇ ಇದೆ. ಒಳ್ಳೊಳ್ಳೆ ಒಳ್ಳೊಳ್ಳೆ ಟೆಸ್ಟ್ ಸೀರೀಸ್ನ ಕಂಡಕ್ಟ್ ಮಾಡ್ತಿದೆ, ಮತ್ತು ಎಲ್ಲ ರೀತಿಯಿಂದ ಆ ಕ್ವಶನ್ಸ್ ಕವರ್ ಆಗಿತ್ತು. ಮತ್ತು ಪಿ ಎಸ್ ಐ ಆಸ್ಪಿರೆಂಟ್ಸ್ ಯಾರಿದ್ದಾರೆ ಅವರು ಈಗ ಇನ್ಸ್ಟಿಟ್ಯೂಟಿಂದ ಕಂಡಕ್ಟ್ ಮಾಡಿರ್ತಕ್ಕಂಥ ಎಕ್ಸಾಮ್ನ ಹಾಲ್ ರಿವಿಷನ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗ್ತದೆ. ಕ್ವಶನ್ ಪೇಪರ್ ಮಾತ್ರ ಚೆನ್ನಾಗಿತ್ತು. ಯಾರು ಭಾವಿ ಪಿ ಎಸ್ ಐ ಅವರಿದ್ದಾರೋ ಅವರೆಲ್ಲ ಈ ಥರ ಕಂಡಕ್ಟ್ ಮಾಡ್ತಕ್ಕಂಥ ಇನ್ಸ್ಟಿಟ್ಯೂಟಿಂದ ಎಕ್ಸಾಮ್ನ ಫ್ರೀಯಾಗಿ ಬರೆಯೋದು ಅಥವಾ ಈ ಟೆಸ್ಟ್ ಸೀರೀಸ್ ಕೂಡ ಇದ್ದಾವೆ, ಅದನ್ನು ತೊಗೊಂಡು ಬರೆದ್ರೆ ಈಸಿ ಆಗತ್ತೆ ಅಂತ ಹೇಳ್ಬೋದು. ಕ್ವಶನ್ ಪೇಪರ್ ಟಫ್ ಆಗಿದ್ದಕ್ಕಿಂತ ಅನ್ನೋದು ಬೆಟರ್ ಇದಕ್ಕಿಂತ ನಾವು ಆ ಡಾಲಿ ಬಲ್ಲಿ ಓದಿಲ್ಲ ಅನ್ನೋದು ಒಂದು ಇದು, ಬಟ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಪಿ ಸಿ ಮತ್ತು ಪಿ ಎಸ್ ಐಗೆ ಮತ್ತು ಎಸ್ ಎಸ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಇಲ್ಲಿಗೆ ಟೆಸ್ಟಿಗೆ ಅಟೆಂಡ್ ಮಾಡೋಕೆ ಬಂದಿದ್ದು. ಆ ಪೇಪರು ಇನ್ನೂ ಸ್ವಲ್ಪ ನಮ್ಮ ನಾಲೆಜ್ ಸ್ವಲ್ಪ ಕಮ್ಮಿ, ಈ ಪೇಪರ್ ಅಟೆಂಡ್ ಮಾಡಬೇಕಂದ್ರೆ ನಮ್ಗೆ ತುಂಬ ಇನ್ನೂ ಓದಬೇಕಾಗಿದೆ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಲೋಹಿತ್ ಕುಮಾರ್ ಆರ್. ಸೊ ಈ ದಿನ ಎನ್ ಸಿ ಜಿ ಅಕಾಡೆಮಿಯಲ್ಲಿ ಪಿ ಎಸ್ ಐ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅಟೆಂಡ್ ಮಾಡಿದ್ದೇನೆ. ಸೊ ಪ್ರಶ್ನೆ ಪತ್ರಿಕೆಗಳು ತುಂಬ ಸೊಫಿಸ್ಟಿಕೇಟೆಡ್ ಆಗಿದ್ದಾವೆ, ಕೊಟ್ಟಿರ್ತಕ್ಕಂಥ ಆಯ್ಕೆಗಳು ಕೂಡ ತುಂಬ ಚಾಲೆಂಜಿಂಗ್ ಆಗಿದ್ದಾವೆ. ಸೊ ಪ್ರಶ್ನೆ ಪತ್ರಿಕೆಗಳು ಉತ್ತಮ ಮಟ್ಟದಲ್ಲಿದ್ದಾವೆ. ಸೊ ನನಗೆ ಈ ಪ್ರಶ್ನೆ ಪತ್ರಿಕೆಯನ್ನು ಅಟೆಂಡ್ ಮಾಡಿ ತುಂಬ ಖುಷಿಯಾಯಿತು. ತಮಗೇನಾದರೂ ಆಸಕ್ತಿ ಇದ್ದಂತಹ ಸಂದರ್ಭದಲ್ಲಿ ಈ ಎನ್ ಸಿ ಜಿ ಅಕಾಡೆಮಿಗೆ ಭೇಟಿಯನ್ನು ಕೊಟ್ಟು ಈ ಉತ್ತರ ಪ್ರಶ್ನೆ ಪತ್ರಿಕೆಗಳನ್ನು ಅಟೆಂಡ್ ಮಾಡಿ ಅಂತ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನನ್ನ ಹೆಸರು ಪ್ರಮೋದ್ ಅಂತ, ನಾನು 2 ಇಯರ್ಸಿಂದ ಪ್ರಿಪೇರ್ ಆಗ್ತಾ ಇದ್ದೀನಿ ಪಿ ಎಸ್ ಐಗೆ ಅಂತ. ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡೋಕೆ ಬಂದಿದ್ದೆ ಎನ್ ಸಿ ಜಿಗೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ನೋಡಿ ಬನ್ನಿ, ತೊಗೊಳ್ಳಿ, ಟೆಸ್ಟ್ ಸೀರೀಸು ಯೂಸ್ ಆಗುತ್ತೆ.